ಬಾಬ್ರಿ ಮಸೀದಿ ನಿರ್ನಾಮ ಆದಂತೆ ಭಟ್ಕಳದ ಚಿನ್ನದ ಮಸೀದಿ ನಿರ್ನಾಮ ಆಗುತ್ತೆ ಹೇಗೆ ಅಂತ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತ್ ಕುಮಾರ್ ಹೆಗಡೆ ಕೊಟ್ಟಂತಹ ಹೇಳಿಕೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಹೀಗಿರುವಾಗ ಈ ಚಿನ್ನದ ಪಳ್ಳಿ ಮಸೀದಿ ಯಾವುದು, ಇತಿಹಾಸಕಾರರು ಈ ಸ್ಥಳದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಈ ಬಾರಿ ಚಿನ್ನದ ಮಸೀದಿಯ ವಿವಾದ ಎಳೆತಂದ ಸಂಸದ, ಮಸೀದಿ ಬಗ್ಗೆ ಹಿಂದೂ ಸಂಘಟನೆಗಳ ನಿಲುವೇನು, ಚಿನ್ನದ ಮಸೀದಿ ಬಗ್ಗೆ ಇತಿಹಾಸ ತಜ್ಞರ ಅಭಿಪ್ರಾಯ ಏನು? ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತ್ ಕುಮಾರ್ ಹೆಗಡೆ ವಿವಾದಿತ ಮಾತುಗಳು ಸಾಮಾನ್ಯ, ಆದರೆ ಈ ಬಾರಿ ಭಟ್ಕಳದ ಚಿನ್ನದ ಮಸೀದಿ ಮೊದಲ ಬಾರಿಗೆ ವಿವಾದಕ್ಕೆ ಕಾರಣ ಆಗಿದೆ. ಐತಿಹಾಸಿಕ ಮಹತ್ವ ಹೊಂದಿರುವ 800 ವರ್ಷಕ್ಕೂ ಹೆಚ್ಚು ಹಳೆಯದು ಎನ್ನಲಾದ ಈ ಮಸೀದಿ ಹೆಸರು ಜಾಮಿಯಾ. ಮಸೀದಿಯ ಮೇಲ್ಭಾಗದ ಗುಮ್ಮಟ ಚಿನ್ನದ ಲೇಪನ ಆಗಿದ್ದರಿಂದ ಇದಕ್ಕೆ ಚಿನ್ನದ ಪಳ್ಳಿ ಅಂತ ಹೆಸರು ಬಂದಿದೆ. 1445-46 ಈ ಮಸೀದಿಯನ್ನ ಜೀರ್ಣೋದ್ಧಾರ ಮಾಡಿದ ಶಾಸನಗಳು ಸಿಗುತ್ತೆ. ಆದರೆ ಇದೀಗ ಸಂಸದರ ವಿವಾದಿತ ಹೇಳಿಕೆಯಿಂದ ಮುನ್ನೆಲೆಗೆ ಬಂದಿದೆ. ಸ್ಥಳೀಯ ಹಿಂದೂಪರ ಹೋರಾಟಗಾರರು ಕೂಡ ಈ ಮಸೀದಿಯ ಗುಮ್ಮಟದ ಕಳಶದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನದ ಕಳಶವನ್ನ ತಂದು ಇಲ್ಲಿ ಇಡಲಾಗಿದೆ ಅನ್ನೋದು ವಾದ. ಇಲ್ಲಿರುವ ಜೈನರ ದೇವಸ್ಥಾನವನ್ನ ಒಡೆದು ಮಸೀದಿ ಕಟ್ಟಲಾಗಿದೆ. ಪುರಾತತ್ವ ಇಲಾಖೆ ಈ ಮಸೀದಿಯನ್ನ ಉತ್ಖನನ ಮಾಡಿದ್ರೆ ಸತ್ಯ ಹೊರಬರುತ್ತೆ. ಇದಲ್ಲದೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಕುರುಹು ಇದೆ ಎಂಬುದು ತಮ್ಮ ವಾದ ಅಂತ ಹಿಂದೂಪರ ಸಂಘಟನೆಗಳು ಹೇಳ್ತಾರೆ. ಹಾಗೆ ಸಂಸದರ ವಾದ ಕೂಡ ಇದೆ. ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ. ನಮ್ಗೇನು ಮುಲಾಜ್ ಗಿಲಾಜ್ ಇಲ್ಲ. ಪತ್ರಿಕೆಯವರು ನೇರವಾಗಿ ಬರ್ಕಳ್ರಿ, ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕೊಳ್ರಿ. ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡೋದು, ಗ್ಯಾರಂಟಿಯೇ. ಇದು ಹಿಂದೂ ಸಮಾಜದ ತೀರ್ಮಾನ, ಅನಂತ್ ಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ, ಇದು ಹಿಂದೂ ಸಮಾಜದ ತೀರ್ಮಾನ. ಸಿರಸಿಯ ವಿಜಯ ವಿಠಲ ದೇವಸ್ಥಾನ, ಇವತ್ತು ಸಿಪಿ ಬಜಾರದಲ್ಲಿ ಇರತಕ್ಕಂಥ ಮಸೀದಿ ಏನಿದೆ ದೊಡ್ಡದು, ಅದು ವಿಜಯ ವಿಠಲ ದೇವಸ್ಥಾನ. ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ, ಅದು ಮಾರುತಿ ದೇವಸ್ಥಾನ. ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ. ಸೊ ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ, ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದ್ದಾವೆ. ಅದನ್ನು ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ. ಈ ರಣಭೈರವ ಎದ್ದಾಗಿದೆ, ಈಗ ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದಕ್ಕೆ ಸೇಡು ಸೇಡು ಸೇಡು, 1000 ವರ್ಷಗಳ ಸೇಡನ್ನು ತೀರಿಸ್ಕೊಳ್ಳದೆ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳಿದೆ. ಋಣ ಇಟ್ಟುಕೊಂಡ ಸಮಾಜ ಅಲ್ಲ ಕಣ್ರಿ ನಮ್ದು, ಋಣ ಇಟ್ಕೊಂಡಿರೋ ಸಮಾಜ ಅಲ್ಲೇ ಅಲ್ಲ. ಋಣವನ್ನು ತೀರಿಸೇ ತೀರಿಸ್ತೀವಿ, ಅದು 100 ಕ್ಕೆ 100 ಸತ್ಯ. ಚಿನ್ನಪಳ್ಳಿಯ ಕಳಸವನ್ನ ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನದಿಂದ ಬಂದಂತ ಕಳಸ, ನಮ್ಮ ಪೂರ್ವಜರು ಅವತ್ತಿನಿಂದ ಹೇಳ್ತಾ ಇದ್ರು, ಈಗೂ ನಮ್ಗೆ ನೆನಪಿದೆ. ಹೇಳುದು ನಾನು ಒಮ್ಮೆ ಇಕ್ಕೇರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗೂ ಅಲ್ಲಿ ಅರ್ಚಕರು ಹೇಳಿದಂಥ ಮಾತು, ಇಲ್ಲಿ 4 ಕಳಶಗಳಿದೆ, ಒಂದು ಕಳಸ ನಿಮ್ಮ ಭಟ್ಕಳದಲ್ಲಿ ಇದೆ ಅನ್ನೋ ಮಾತನ್ನು ಉಲ್ಲೇಖ ಮಾಡಿದ್ರು, ಇವತ್ತು ನನಗೆ ನೆನಪಿದೆ. ಇನ್ನು ಈ ಮಸೀದಿಯ ಬಗ್ಗೆ ಅಧ್ಯಯನ ನಡೆಸಿದ ಶಿರಸಿಯ ಪ್ರಸಿದ್ಧ ಇತಿಹಾಸ ತಜ್ಞ ಡಾಕ್ಟರ್ ಲಕ್ಷ್ಮೀಶ್ ಸೋಂದರ್ ಅವರು, ಈವರೆಗೂ ಈ ರೀತಿಯ ಯಾವ ದಾಖಲೆಗಳು ಸಿಕ್ಕಿಲ್ಲ, ಆದರೆ ಈ ಮಸೀದಿ 800 ವರ್ಷಕ್ಕೂ ಹಿಂದಿನದು ಎಂಬ ಇತಿಹಾಸ ದಾಖಲೆ ಇದೆ. ಇದರ ಜೀರ್ಣೋದ್ಧಾರ ಆದ ಬಗ್ಗೆ ಪರ್ಷಿಯನ್ ಅರೇಬಿಕ್ ಶಾಸನಗಳು ಇದೆ. ಆದರೆ ಮೌಖಿಕ ಇತಿಹಾಸದಲ್ಲಿ ಇಕೇರಿ ದೇವಸ್ಥಾನದಿಂದ ಕಳಶ ತಂದಿದ್ರು ಅಂತ ಹೇಳಲಾಗುತ್ತೆ, ಆದರೆ ಇದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂದಿದ್ದಾರೆ. ಇತಿಹಾಸದಲ್ಲಿ ದಾಖಲೆಗಳು ಹೇಳುವಂತೆ ಮೌಖಿಕ ಇತಿಹಾಸದಲ್ಲಿ ಆ ದಾಖಲೆಗಳಿದೆ. ಉಲ್ಲೇಖಿಸಲ್ಪಟ್ಟ ಸಂಗತಿಗಳು ನನಗೇನು ಸಿಕ್ಕಿಲ್ಲ. ಈ ಮಸೀದಿಗೆ ಸಂಬಂಧಪಟ್ಟು ಅಲ್ಲಿ ದಾಳಿಯಾಗಿ ಮರು ನಿರ್ಮಾಣ ಇದಕ್ಕೆ ಸಂಬಂಧಪಟ್ಟು, ಆದರೆ ಇದೊಂದು 800 ವರ್ಷಗಳ ಇತಿಹಾಸವಿರುವಂತಹ ಮಸೀದಿ, ಜಾಮಿಯಾ ಮಸೀದಿ. ಅಲ್ಲಿ ಪ್ರಾಚೀನ ಒಂದಷ್ಟು ಕುರುಹುಗಳು ಕೂಡ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯ ಶಾಸನಗಳು ಕೂಡ ಸಿಕ್ಕಿದೆ. ಸದ್ಯ ಅನಂತ್ ಕುಮಾರ್ ಹೆಗಡೆ ವಿವಾದಿತ ಹೇಳಿಕೆ ನಂತರ ಇದೀಗ ಭಟ್ಕಳದ ಚಿನ್ನದ ಮಸೀದಿ ವಿವಾದದ ಕೇಂದ್ರ ಬಿಂದುವಾಗಿದೆ. ನವೀನ್, ಪಬ್ಲಿಕ್ ಟಿವಿ, ಕಾರವಾರ.